ಮಿಥುನ ರಾಶಿಯವರ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಫಲ ಏನು? ಮಿಥುನ ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ? ಕುಟುಂಬ, ಆರೋಗ್ಯ, ಉದ್ಯೋಗ, ವ್ಯಾಪಾರದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಲಿದೆ? ಯಾವುದರಲ್ಲಿ ಶುಭ, ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೋಡಿ, 2024 ಯುಗಾದಿ ಮಿಥುನ ರಾಶಿಯವರ ಭವಿಷ್ಯ ವರ್ಷ ಭವಿಷ್ಯವನ್ನು ನೋಡೋಣ. ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ 2024 April 9 ಪ್ರಾರಂಭವಾಗ್ತಾ ಇದೆ. ಯುಗಾದಿ 2024 ಪಂಚಾಂಗದಲ್ಲಿ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತೆ. ವೈದಿಕ ಪಂಚಾಂಗದ ಪ್ರಕಾರ ಚೈತ್ರ ನವರಾತ್ರಿ ಉತ್ಸವ ಇದೇ ದಿನ ಆರಂಭಗೊಳ್ತಾ ಇದೆ. ಇದರ ಜೊತೆಗೆ ಹಿಂದೂ ಹೊಸ ವರ್ಷ 2081 ಕೂಡ ಆರಂಭ ಆಗ್ತಾ ಇದೆ. ಆದ್ದರಿಂದ ಈ ಹೊಸ ವರ್ಷ ಮಿಥುನ ರಾಶಿಯಲ್ಲಿ ಜನಿಸಿದಂಥವರ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಗೆ ಅವಕಾಶಗಳನ್ನು ತರುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಈ ಅವಧಿ ಸಂಬಂಧಗಳಲ್ಲಿ, ವಿಶೇಷವಾಗಿ ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ತರುತ್ತೆ. ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಬೇಕು. ಈ ಹಿಂದೂ ಹೊಸ ವರ್ಷ ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿದೆಯಾ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮಿಥುನ ರಾಶಿಯಲ್ಲಿ 2024-25 ಗ್ರಹ ಸಂಚಾರವನ್ನು ಮೊದಲಿಗೆ ನೋಡ್ಕೊಂಡ್ಬಿಡೋಣ. ನೋಡಿ, ಈ ವರ್ಷ ಮಿಥುನ ರಾಶಿಯವರಿಗೆ ಗುರು ಶುಭ ಸ್ಥಾನದಲ್ಲಿ ಇರ್ತಾನೆ. ಇನ್ನು ಶನಿ 2024-25 ಶನಿ ಶುಭ ಸ್ಥಾನದಲ್ಲಿರ್ತಾನೆ. ಗುರು ಮತ್ತು ಶನಿ ಇಬ್ಬರೂ ಕೂಡ ಶುಭ ಸ್ಥಾನದಲ್ಲಿದ್ದಾರೆ. ಅವರ ಜೊತೆಗೆ ರಾಹು ಮತ್ತು ಕೇತು ಕೂಡ ನಿಮಗೆ ಶುಭ ಸ್ಥಾನದಲ್ಲೇ ಇದ್ದಾರೆ. ಎಲ್ಲರೂ ಕೂಡ ಮಿಥುನ ರಾಶಿಯಲ್ಲಿ ಶುಭ ಸ್ಥಾನದಲ್ಲೇ ಇದ್ದಾರೆ, ಪ್ರಮುಖ ಗ್ರಹಗಳು. ಇನ್ನು ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡೋದಾದರೆ ಮಿಥುನ ರಾಶಿಯಲ್ಲಿ ಜನಿಸಿದಂಥ ಜನರಿಗೆ 2024-25 ವರ್ಷ ಅನ್ನುವಂಥದ್ದು ಈ ಹೊಸ ವರ್ಷ ಏನು ಆರಂಭ ಆಗ್ತಾ ಇದೆ, ನಿಮ್ಮ ಹಣಕಾಸುಗಳನ್ನು ಬಹಳ ಎಚ್ಚರಿಕೆಯಿಂದ ನೀವು ಯೋಚನೆ ಮಾಡಿ ಖರ್ಚು ಮಾಡಬೇಕು. ಈ ಅವಧಿಯಲ್ಲಿ ನಿಮಗೆ ಒಂದು ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಿ ಖರ್ಚು ಮಾಡಿ. ಈ ಅವಧಿಯಲ್ಲಿ ನೀವು ಸ್ಥಿರವಾದ ಆದಾಯದ ಹರಿವನ್ನು ಹೊಂದಬಹುದು. ಅಂದರೆ ಒಂದು ಕಾನ್ಸ್ಟೆಂಟ್ ನಿಮಗೆ ಇದಿರುತ್ತೆ, ಅಂದರೆ ಆದಾಯ ಬರ್ತಾ ಇರುತ್ತೆ. ಆದರೆ ಅದು ಗಮನಾರ್ಹವಾಗಿ ಹೆಚ್ಚಾಗದಿರಬಹುದು, ಅಂದರೆ ಸಡನ್ನಾಗಿ ಜಾಸ್ತಿನೇ ಆಗದೇ ಇರಬಹುದು. ಆದರೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಈ ಸಮಯ ಪ್ರಮುಖ ಹೂಡಿಕೆಗಳನ್ನು ಮಾಡೋದಕ್ಕೆ, ನೀವೆಲ್ಲೂ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಮಿಥುನ ರಾಶಿಯವರು, ಇದು ಒಳ್ಳೆ ಟೈಮ್ ಅಲ್ಲ. ದೀರ್ಘಾವಧಿಯಲ್ಲಿ ಆರ್ಥಿಕ ಸ್ಥಿರತೆಯನ್ನು ನೀವು ಖಚಿತಪಡಿಸಿಕೊಳ್ಳೋದಕ್ಕೆ ಈ ಅವಧಿಯಲ್ಲಿ ಹಣವನ್ನು ಉಳಿಸೋದು ಬಹಳ ಮುಖ್ಯ ಆಗುತ್ತೆ. ಈ ಸಮಯದಲ್ಲಿ ಅನಗತ್ಯ ಸಾಲಗಳನ್ನು ತೆಗೆದುಕೊಳ್ಳೋದನ್ನು ನೀವು ತಪ್ಪಿಸಬೇಕು. ಇನ್ನು ಕೌಟುಂಬಿಕ ಜೀವನ ನೋಡೋದಾದರೆ ಮಿಥುನ ರಾಶಿಯ ಜನರಿಗೆ ಈ ಅವಧಿ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಸುಧಾರಣೆಗಳನ್ನು ತರುತ್ತೆ. ಮದುವೆ ಅಥವಾ ಜನನದ ಮೂಲಕ ನಿಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರ ಸೇರ್ಪಡೆ ಆಗಬಹುದು. ಅಂದರೆ ಮದುವೆಯಾಗಿ ಮನೆಗೆ ಬರುವಂಥವ್ರು ಇರ್ಬೋದು, ಅಥವಾ ಮಗು ಜನಿಸಿ ಹೊಸ ಸದಸ್ಯ ನಿಮ್ಮ ಮನೆಗೆ ಬರುವಂಥದ್ದು ಇರಬಹುದು. ಒಟ್ಟಾರೆ ಹೊಸ ಸದಸ್ಯರ ಸೇರ್ಪಡೆ ಅಂತೂ ಆಗುತ್ತೆ. ಈ ಹೊಸ ವರ್ಷದಲ್ಲಿ ನಿಮ್ಮ ಕುಟುಂಬ ನಿಮಗೆ ಭಾವನಾತ್ಮಕ ಮತ್ತು ನೈತಿಕ ಬೆಂಬಲವನ್ನು ಕೊಡುತ್ತೆ. ಈ ಅವಧಿ ನಿಮ್ಮ ಕುಟುಂಬ ಜೀವನದಲ್ಲಿ ಸಾಮರಸ್ಯವನ್ನು ತರುತ್ತೆ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಸಂದರ್ಭಗಳನ್ನು ಆಚರಿಸೋದಕ್ಕೆ ಮತ್ತು ಆನಂದಿಸೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇದು ನಿಮ್ಮ ಬಂಧವನ್ನು ಹೆಚ್ಚಿಸುತ್ತೆ ಮತ್ತು ಸಂತೋಷದ ನೆನಪುಗಳನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಮಿಥುನ ರಾಶಿಯವರ ವೃತ್ತಿ ಜೀವನ ನೋಡೋದಾದರೆ, ಮಿಥುನ ರಾಶಿಯವರು 2024-25 ಅವಧಿ ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಯನ್ನು ತರುತ್ತೆ. ನೆಟ್ವರ್ಕಿಂಗ್ ಮತ್ತು ವೃತ್ತಿಪರ ಸಂಬಂಧಗಳನ್ನು ನಿರ್ಮಿಸುವತ್ತ ಗಮನಹರಿಸಲು ನಿಮಗಿದು ಬಹಳ ಉತ್ತಮವಾದ ಸಮಯ. ಮತ್ತು ಈ ಅವಧಿಯಲ್ಲಿ ನೀವು ಉದ್ಯೋಗ ಸ್ಥಿರತೆಯನ್ನು ಅನುಭವಿಸ್ತೀರಿ. ಅಂದರೆ ನಿಮಗೆ ಉದ್ಯೋಗದ ಮೇಲೆ ಒಂದು ಗ್ಯಾರಂಟಿ ಇರುತ್ತೆ. ಇದು ಸ್ಥಿರವಾದ ಆದಾಯದ ಹರಿವಿಗೆ ಕಾರಣವಾಗುತ್ತೆ. ಅಂದರೆ ನಿರಂತರವಾಗಿ ನಿಮಗೆ ಆದಾಯ ಹರಿದು ಬರುತ್ತೆ. ಈ ವರ್ಷ ಹೊಸ ವರ್ಷದಲ್ಲಿ ಹೊಸ ವೃತ್ತಿ ಜೀವನದ ಮಾರ್ಗಗಳು ಅಥವಾ ಉದ್ಯೋಗಾವಕಾಶಗಳನ್ನು ನೀವು ಹುಡುಕೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ನಿಮ್ಮ ವೃತ್ತಿ ಜೀವನದ ಭವಿಷ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಶಿಕ್ಷಣ ಮತ್ತು ತರಬೇತಿಯ ಮೇಲೆ ನೀವು ಹೆಚ್ಚಿನ ಕೇಂದ್ರೀಕರಿಸಬೇಕಾಗತ್ತೆ ಗಮನವನ್ನು. ಇದು ಒಳ್ಳೆ ಟೈಮ್, ಇದು ನೀವು ಹೆಚ್ಚಿನ ಇದನ್ನು ಕೇಂದ್ರೀಕರಿಸಬಹುದು. ನೋಡಿ, ಆರೋಗ್ಯವನ್ನು ನೋಡೋದಾದರೆ 2024-25 ವರ್ಷ ಮಿಥುನ ರಾಶಿಯಲ್ಲಿ ಜನಿಸಿದಂಥವರಿಗೆ ಉತ್ತಮ ಆರೋಗ್ಯ ಇರುತ್ತೆ ಮತ್ತು ಚೈತನ್ಯವನ್ನು ತರುತ್ತೆ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅವಧಿಯಲ್ಲಿ ಆರೋಗ್ಯಕರ ಆಹಾರವನ್ನು ನೀವು ಸೇವಿಸಬೇಕು. ಮತ್ತು ಈ ಅವಧಿಯಲ್ಲಿ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಗಮನಹರಿಸುವುದು ನಿಮಗೆ ಬಹಳ ಮುಖ್ಯವಾಗುತ್ತೆ. ನಿಮ್ಮ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಮತ್ತು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟೋದಕ್ಕೆ ನಿಮ್ಮ ಆರೋಗ್ಯದ ಆರೈಕೆಗಾಗಿ ನಿಯಮಿತ ತಪಾಸಣೆಗಳನ್ನು ನಿಗದಿಪಡಿಸೋದಕ್ಕೆ ನಿಮಗೂ ಬಹಳ ಉತ್ತಮ ಸಮಯ ಇದು. ಈ ಅವಧಿಯಲ್ಲಿ ನೀವು ಶೀತ, ಜ್ವರ ಅಥವಾ ತಲೆನೋವಿನಂಥ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಯಿಂದ ಬಳಲ್ತೀರಿ.
ಇನ್ನು ಶಿಕ್ಷಣವನ್ನು ನೋಡೋದಾದರೆ ಮಿಥುನ ರಾಶಿಯವರಿಗೆ ಈ ಅವಧಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಲು ಮತ್ತು ವಿಸ್ತರಿಸೋದಕ್ಕೆ ಅನೇಕ ಅವಕಾಶವನ್ನು ತರುತ್ತೆ. ಈ ಹೊಸ ವರ್ಷದಲ್ಲಿ ನೀವು ಶೈಕ್ಷಣಿಕ ಯಶಸ್ಸನ್ನು ಹೊಂದುತ್ತೀರಿ. ವಿಶೇಷವಾಗಿ ನೀವು ನಿಮ್ಮ ಅಧ್ಯಯನಕ್ಕೆ ಸಮರ್ಪಿತವಾಗಿದ್ದರೆ ಮತ್ತು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿದರೆ ಮಿಥುನ ರಾಶಿಯವರು ಸಂವಹನ ಮತ್ತು ನಿಮ್ಮನ್ನು ವ್ಯಕ್ತಪಡಿಸಿಕೊಳ್ಳೋದಕ್ಕೆ ನೀವು ನೈಸರ್ಗಿಕ ಪ್ರತಿಭೆಯನ್ನು ಹೊಂದ್ತೀರಿ ಮತ್ತು ಸಂಶೋಧನೆ ಮತ್ತು ವಿಶ್ಲೇಷಣೆಗಾಗಿ ನೀವು ಹೆಚ್ಚು ತೊಡಗಿಸಿಕೊಳ್ತೀರಿ. ಇದು ನಿಮ್ಮ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತೆ. ಈ ಅವಧಿಯಲ್ಲಿ ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಅವಕಾಶವನ್ನು ಪಡೀತೀರಿ. ಇದು ಅಮೂಲ್ಯವಾದ ಸಾಂಸ್ಕೃತಿಕ ಅನುಭವಗಳನ್ನು ಒದಗಿಸುತ್ತೆ ಮತ್ತು ನಿಮ್ಮ ಜ್ಞಾನವನ್ನು ವಿಸ್ತರಿಸುತ್ತೆ. ಇನ್ನು ಮದುವೆಯ ಯೋಗದ ಬಗ್ಗೆ ನೋಡೋದಾದರೆ ಮಿಥುನ ರಾಶಿಯವರಿಗೆ ನೋಡಿ, ಈ ಹೊಸ ವರ್ಷ ಅನ್ನುವಂಥದ್ದು ಯುಗಾದಿಂದ ಏನು 9ನೇ ತಾರೀಕು ಏಪ್ರಿಲ್ 9ರಿಂದ ಶುರುವಾಗ್ತಾ ಇದೆ. ಇದು ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಮದುವೆಯ ಸಾಧ್ಯತೆಯನ್ನು ತಂದುಕೊಡುತ್ತೆ. ನೀವು ಸಂಬಂಧಗಳಲ್ಲಿ ಸಂವಹನ ಮತ್ತು ಬೌದ್ಧಿಕ ಹೊಂದಾಣಿಕೆಯನ್ನು ಗೌರವಿಸ್ತೀರಿ. ಈ ಅವಧಿಯಲ್ಲಿ ನಿಮ್ಮ ಮದುವೆ ಯೋಜನೆಗಳಲ್ಲಿ ಕೆಲವು ವಿಳಂಬಗಳು ಅಥವಾ ಅಡೆತಡೆಗಳು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನಗೊಳಿಸಲು ನೀವು ಕೆಲಸ ಮಾಡಬೇಕಾಗತ್ತೆ. ಈ ಅವಧಿಯಲ್ಲಿ ಮನೆಯವರ ಒಪ್ಪಿಗೆ ಪಡೆದು ವಿವಾಹವಾಗುವ ಸಾಧ್ಯತೆ ಇದೆ. ಇನ್ನು ಪರಿಹಾರ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಪರಿಹಾರ ವಿಷ್ಣುವಿನ ಆರಾಧನೆಯನ್ನು ಮಾಡಿ. ಏನು ಮಿಥುನ ರಾಶಿಯವರು ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಬೇಕು. ಆಮೇಲೆ ನೀವು ಧರಿಸಬೇಕಾದಂತಹ ರುದ್ರಾಕ್ಷಿ ನಕಾರಾತ್ಮಕ ಕಡಿಮೆ ಪ್ರಮಾಣವನ್ನು, ಅಂದರೆ ನಕಾರಾತ್ಮಕತೆಯನ್ನು ಕಡಿಮೆ ಮಾಡೋದಕ್ಕೆ ನೀವು 10 ಮುಖಿ ಅಂದರೆ ದಶಮುಖಿ ರುದ್ರಾಕ್ಷಿ ಅಂತ ಸಿಗುತ್ತೆ, ಅದನ್ನು ನೀವು ಧರಿಸಿದರೆ ನಿಮಗೆ ನೆಗೆಟಿವ್ ಪ್ರಾಬ್ಲಮ್ಸ್ಗಳು ಏನಿದ್ರು ಕೂಡ ದೂರ ಆಗುತ್ತೆ. ಮತ್ತು ಅದೃಷ್ಟದ ರತ್ನ ಅಂದರೆ ಪಚ್ಚೆ, ಇದನ್ನು ಬುಧವಾರ ನೀವು ಧರಿಸಬೇಕು. ಅದೃಷ್ಟದ ರತ್ನ ಪಚ್ಚೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳಿಂದ ನೀವು ದೂರವಾಗಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.